ವಾಸು ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರಿ. ಸುಮಾರು ಜನ ಬೆಳಿಗ್ಗೆಯಿಂದ ಕಾಮೆಂಟ್ ಸೆಕ್ಷನ್ ಕೇಳ್ತಾ ಇದ್ರಾ, ಏನ್ ಮಾ ವಿರಾಟ್ ಕೊಹ್ಲಿ ಬ್ಯಾನ್ ಅಂತೆ ಅದಂತೆ ಇದಂತೆ ಅಂತೆಲ್ಲ ಸುಮಾರು ಮ್ಯಾಟ್ರ್ಗಳು ವೈರಲ್ ಆಗ್ತಾ ಇದೆ. ಏನ್ ವಿರಾಟ್ ಕೊಹ್ಲಿ ಬ್ಯಾನ್ ಆಗ್ಬಿಡ್ತಾರಾ ಅದು ಇದು ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೀನ್ ಒಂಥರ ಡಿಫ್ರೆಂಟ್ ಆದಿಗೆ ಟರ್ನ್ ಆಗಿದೆ ಇದು. ಸೊ ಸೀನ್ ಆಗಿರೋದು ಪ್ರಾಬಬ್ಲಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ರಾತ್ರಿ ಬಂದಂತ ಅಪ್ಡೇಟ್ ಇದು, RCB ಸ್ಲೋರ್ ಓವರ್ ರೇಟ್ ಏನ್ ಮಾಡಿದೆ. ಸೊ ಇದಕ್ಕೆ Level 2 ಅಫೆನ್ಸ್ ಅಂತೂ ಆಗಿದೆ. ಮುಂಚೆನೆ ಒಂದ್ಸಲ Level 1 ಅಫೆನ್ಸ್ ಅಂತೂ ಆಗಿತ್ತು. ಫ್ಯಾಫ್ ಡ್ಯೂಪ್ಲಿಸಿಸ್ ಅವರ ಅಂಡರ್ ಕ್ಯಾಪ್ಟನ್ಸಿಲಿ ಒಂದು ಅಫೆನ್ಸ್ ಆಗಿತ್ತು, ಅದು ಸ್ಲೋರ್ ಓವರ್ ರೇಟು. ಸೊ ಇದು ಎರಡನೇ ಸಲ RCB ಮಾಡಿರೋದ್ರಿಂದ, ಇನ್ಫ್ಯಾಕ್ಟ್ ಮ್ಯಾಚ್ ಮುಗಿದಿದ್ದು ಗೊತ್ತಿರೋ ನಿಮಗೆ 7.5 ಮೇಲಾಗಿತ್ತು. ಅದಕ್ಕಿಂತ ಮುಂಚೆನೆ ಮುಗಿದಿರಬೇಕಾಗಿತ್ತು ಮ್ಯಾಚು. ಆ್ಯಕ್ಚುಲಿ 90 ನಿಮಿಷ ಟೈಮಿಂಗ್ಸ್ ಇರ್ತೈತಿ 20 ಓವರ್ ಕಂಪ್ಲೀಟ್ ಮಾಡೋದಕ್ಕೆ, ವಿಚ್ ಎಕ್ಸ್ಕ್ಲೂಡ್ಸ್ ಅಂದರೆ ಇವಾಗ DRS ತೊಗೊಳೋದಾಗಿರ್ಬೋದು, ಇಂಜುರಿ ಆಗಿರೋವಂಥ ಟೈಮ್ ಆಗಿರ್ಬೋದು, ಅದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿಬಿಟ್ಟು 90 ನಿಮಿಷದಲ್ಲಿ 20 ಓವರ್ ಕಂಪ್ಲೀಟ್ ಮಾಡಬೇಕು, ವಿಚ್ ಇನ್ಕ್ಲೂಡ್ಸ್ ಆ ಸ್ಟ್ರಾಟಜಿಕ್ ಟೈಮ್ ಔಟ್ 5 ನಿಮಿಷ ಏನಿದೆ. ಸೊ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು 90 ನಿಮಿಷದಲ್ಲಿ 20 ಓವರ್ ಕಂಪ್ಲೀಟ್ ಮಾಡಬೇಕು. RCB 2 ಗೇಮಲ್ಲಿ ಈ ಥರ ಮಾಡಿದೆ. ಆ 90 ನಿಮಿಷ ಗ್ಯಾಪ್ ಏನಿದೆ ಅಂದರೆ ಆ ಒಂದು ಟೈಮ್ ಫ್ರೇಮು ಅದಕ್ಕಿಂತ ಜಾಸ್ತಿ ತೊಗೊಂಡ್ಬಿಟ್ಟು, ಸೊ ಈ ಒಂದು Level 2 ಅಫೆನ್ಸಲ್ಲಿ ಇವಾಗ ಬುಕ್ ಆಗಿರೋದು RCB. ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಅಂಡರಲ್ಲಿ ಒಂದು ಅಫೆನ್ಸ್ ಆಗಿದೆ. ಫ್ಯಾಫ್ ಡ್ಯೂಪ್ಲಿಸ್ ಅವರ ಕ್ಯಾಪ್ಟನ್ಸಿ ಅಂಡರಲ್ಲಿ ಒಂದು ಅಫೆನ್ಸ್ ಆಗಿದೆ. ಟೋಟಲ್ ಆಗಿ RCBಗೆ ಆಗಿರೋದು 2 ಅಫೆನ್ಸು. ಒಂದು ವೇಳೆ ಏನಾದರೂ 3ನೇ ಅಫೆನ್ಸ್ ಏನಾದರೂ ಆಯಿತು ಅಂತ ಅಂದರೆ, Level 3 ಏನಾದರೂ ಹೋದ್ರು ಅಂತಂದರೆ, ಒಂದು ಮ್ಯಾಚು ಕ್ಯಾಪ್ಟನ್ನ ಬ್ಯಾನ್ ಮಾಡ್ತಾರಂತೆ ಗುರು. ಅದು ಯಾರು ಕ್ಯಾಪ್ಟನ್ ಆಗಿರ್ತಾರೋ ಗೊತ್ತಿಲ್ಲ. ನೆಕ್ಸ್ಟ್ ಮ್ಯಾಚ್ ಇನ್ ಕೇಸ್ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿರ್ತಾರೆ ಅಂತಂದರೆ, ಅಂದರೆ ನಾಳಿನ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಒಂದು ವೇಳೆ ಏನಾದರೂ ನಾಳಿನ ಮ್ಯಾಚಲ್ಲಿನೂ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿಲಿ ಬೇಗ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಓವರ್ಸ್ಗಳನ್ನ ಅಂತಂದರೆ, ಅದೇ ವಿತಿನ್ 90 ಮಿನಿಟ್ಸ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತಂದರೆ, ವಿರಾಟ್ ಕೊಹ್ಲಿ ಅವರು ಅದರ ನೆಕ್ಸ್ಟ್ ಮ್ಯಾಚಿಗೆ ಬ್ಯಾನ್ ಆಗ್ತಾರೆ ಅಂತ ಅಪ್ಡೇಟ್ ಅಂತೂ ಇದೆ. ಸೊ ಅದಕ್ಕೋಸ್ಕರ ಅವರು ಬೇಗ ಕಂಪ್ಲೀಟ್ ಮಾಡಲೇಬೇಕು. ಇನ್ ಕೇಸ್ ಏನಾದರೂ ನಾಳೆ ಏನಾದರೂ ಫ್ಯಾಫ್ ಡ್ಯೂಪ್ಲಿಸಿಸ್ ಅವರು ಕ್ಯಾಪ್ಟನ್ ಆದರು ಅಂತಂದರೆ, ಇಲ್ಲಿ ವಿರಾಟ್ ಕೊಹ್ಲಿನ ಬ್ಯಾನ್ ಮಾಡಿಲ್ಲ, ಫ್ಯಾಫ್ ಡ್ಯೂಪ್ಲಿಸಿಸ್ ಅವ್ರನ್ನ ಬ್ಯಾನ್ ಮಾಡಿದರೆ, ಅಂದರೆ ಬ್ಯಾನ್ ಏನಕ್ಕೆ ಮಾಡ್ತಾರೆ ಅಂತಂದರೆ, ಮತ್ತೆ ಏನಾದರೂ ತಿರ್ಗಾ ಇದರ Level 3 ಅಫೆನ್ಸ್ಗೆ ಏನಾದರೂ ಹೋಯಿತು ಅಂತಂದರೆ, 3 ಸಲ ಏನಾದರೂ ಈ ಥರ ಮಿಸ್ಟೇಕ್ನ ಮಾಡಿದ್ರು ಅಂತಂದರೆ, ಇದು ಆ್ಯಕ್ಚುಲಿ ಏನಕ್ಕೆ ಮಿಸ್ಟೇಕ್ ಅಂತಂದರೆ, ಬ್ಯಾಟರ್ಗಳ ಒಂಥರ ದಿಕ್ಕನ್ನ ತಪ್ಪಿಸೋದಕ್ಕೆ ಇವರು ನಿಧಾನಕ್ಕೆ ಬೌಲಿಂಗ್ನ ಮಾಡ್ತಾ ಇದ್ದಾರೆ, ಒಂಥರ ಆ ಸ್ಟ್ರಾಟಜಿನ ಉಪಯೋಗಿಸ್ತಾ ಇದ್ದಾರೆ ಅಂತ. ಸೊ IPL ಕೋಡ್ ಆಫ್ ಕಂಡಕ್ಟ್ ಇರೋದು. ಸೊ ಆ ಒಂದು ಕೋಡ್ ಆಫ್ ಕಂಡಕ್ಟ್ನ ಇವರು ಬ್ರೀಚ್ ಮಾಡಿದರೆ ವೈಲೇಟ್ ಮಾಡಿದ್ರೆ ಅಂತ, ಸೊ ಈ ಥರ ರೂಲ್ ಇರೋದು. ಸೊ Level 1 ಅಫೆನ್ಸ್ಗೆ 12 ಲಕ್ಷ ಫೈನು, ಇದು ಫ್ಯಾಫ್ ಡ್ಯೂಪ್ಲಿಸ್ ಅವರಿಗೆ ಬಿದ್ದಿತ್ತು. Level 2 ಅಫೆನ್ಸ್ಗೆ 24 ಲಕ್ಷ ಫೈನು, ಇದು ವಿರಾಟ್ ಕೊಹ್ಲಿ ಅವರಿಗೆ ಇವಾಗ ಬಿದ್ದಿರೋದು. ಬರೀ ವಿರಾಟ್ ಕೊಹ್ಲಿ ಅವರಿಗೆ ಮಾತ್ರ ಅಂತಲ್ಲ, ಕ್ಯಾಪ್ಟನ್ಗೆ ಮಾತ್ರ ಅಲ್ಲ, ಇಲ್ಲಿ ಇಂಡಿವಿಜುವಲ್ ಪ್ಲೇಯರ್ಸ್ಗಳು ಕೂಡ Level 2 ಅಫೆನ್ಸ್ ಅಂತ ಬಂದಾಗ ಫೈನ್ ಅಂತೂ ಬಿದ್ದೇ ಬಿಡುತ್ತೆ. 25% ಆಫ್ ದ ಮ್ಯಾಚ್ ಫೀಸು ಇಂಡಿವಿಜುವಲ್ 10 ಪ್ಲೇಯರ್ಸ್ಗಳು ಇರುತ್ತೆ ಟೀಮಲ್ಲಿ. ಸೊ ಅವರೆಲ್ಲರಿಗೂ ಕೂಡ 6 ಲಕ್ಷ ಫೈನ್ ಬಿದ್ದಿದೆ. ಒಂದು ವೇಳೆ ಏನಾದರೂ ಇದು Level 3 ಅಫೆನ್ಸ್ಗೆ ಏನಾದರೂ ಹೋಯಿತು ಅಂತಂದರೆ, 3 ಸಲ ಇದೇ ಥರ ರಿಪೀಟೆಡ್ ಮಿಸ್ಟೇಕ್ಸ್ ಏನಾದರೂ ಮಾಡಿದ್ರು ಅಂತಂದರೆ, ವಿರಾಟ್ ಕೊಹ್ಲಿ ಅವರು ಅಂದರೆ ಕ್ಯಾಪ್ಟನ್ ಅವರು, ವಿರಾಟ್ ಕೊಹ್ಲಿನೋ ಅಥವಾ ಫ್ಯಾಫ್ ಡ್ಯೂಪ್ಲಿಸಿಸ್ನೋ, ಇಬ್ಬರು ಕಟ್ಟಬೇಕಾಗತ್ತೆ. ಇಬ್ಬರು ಅಲ್ಲ, ಇನ್ಫ್ಯಾಕ್ಟ್ ಯಾರು ಆ ಮ್ಯಾಚ್ ಕ್ಯಾಪ್ಟನ್ಸಿನ ನಿಭಾಯಿಸಿರ್ತಾರೆ ಅವರು 30 ಲಕ್ಷ ಫೈನ್ನ ಕಟ್ಟಬೇಕಾಗುತ್ತೆ. ಜೊತೆಗೆ ಇಂಡಿವಿಜುವಲ್ ಪ್ಲೇಯರ್ಸ್ಗಳು, ಎಲ್ಲ ಇಂಡಿವಿಜುವಲ್ ಪ್ಲೇಯರ್ಸ್ಗಳು ಬಂದುಬಿಟ್ಟು 12 ಲಕ್ಷ ಫೈನ್ನ ಕಟ್ಟಬೇಕಾಗತ್ತಂತೆ. ಅದು 50% ಆಫ್ ದ ಮ್ಯಾಚ್ ಫೀಸ್ ಆಗುತ್ತೆ. ಸೊ ಇದಿಷ್ಟು ಬರ್ತಾ ಇರೋಂಥ ಅಪ್ಡೇಟು. ಇವಾಗ ವರಿ ಮಾಡುವಂಥ ಅಗತ್ಯದೇನಿಲ್ಲ, ಬಟ್ Level 3 ಅಫೆನ್ಸ್ ಏನಾದರೂ ಆಯಿತು ಅಂತ ಅಂದಾಗ, 3 ಸಲ ಇದೇನಾದರೂ ಅಫೆನ್ಸ್ ಇದೇ ಥರ ಕಂಟಿನ್ಯೂ ಆಯಿತು, ಮಿಸ್ಟೇಕ್ಸ್ ಮಾಡಿದ್ರೆ ತಿದ್ಕೊಂಡು ಹೋಗಬೇಕು, ಬೇಗನೆ ಓವರ್ಸ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು RCB. ಸೊ ಇಲ್ಲಿ ಒಂಥರ ಸೀರಿಯಸ್ ಥಿಂಗ್ ಟು ವರಿ. ನಾನು ಒಬ್ಬಿಯಸ್ಲಿ ಒನ್ ಮ್ಯಾಚ್ ವಿರಾಟ್ ಕೊಹ್ಲಿ ಅಥವಾ ಫ್ಯಾಫ್ ಡ್ಯೂಪ್ಲಿಸಿಸ್ ಇಬ್ಬರಲ್ಲಿ ಒಬ್ಬರು ಮಿಸ್ ಆಗ್ತಾರೆ ಅಂತಂದರೆ, ಇದೊಂಥರ ಸೀರಿಯಸ್ ಥಿಂಗ್ ಟು ವರಿ. ನಾನೇ ಯಾಕಂದರೆ ನಮ್ಮ RCBಗೆ ಆಡ್ತಾ ಇರೋದೇ ಈ 3 ಜನ KGF, ಅದರಲ್ಲಿ ಒಬ್ಬರು ಮಿಸ್ ಆಗ್ತಾರೆ ಅಂತಂದರೆ ಒಂಥರ RCBಗೆ ಹೊಡೆತ ಬೆಳೆದು ಒಂದು ಮ್ಯಾಚಲ್ಲಂತೂ ಡೌಟ್ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿಂದ ಮಿಕ್ಕಿರುವಂಥ ಮ್ಯಾಚ್ಗಳೆಲ್ಲ ಏನಿದಾವೆ ಅದರಲ್ಲಿ ಬೇಗ ಬೇಗ ಆದಷ್ಟು ಬೇಗ ಓವರ್ಸ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು RCB. ಹಿಂದೆ ಆಗಿರೋದಕ್ಕೆ ಸೊಲ್ಯೂಷನ್ ಹುಡುಕಕ್ಕಾಗೋದಿಲ್ಲ, ಮುಂದೆ ಆಗಬೇಕಾಗಿರೋದಕ್ಕೆ ಸೊಲ್ಯೂಷನ್ ಹುಡುಕ್ಬೋದು. ಅದೇನು ಅಂತಂದರೆ, ಬೇಗ RCB ಓವರ್ಸ್ಗಳನ್ನ ಕಂಪ್ಲೀಟ್ ಮಾಡಬೇಕು, ಜಾಸ್ತಿ ಟೈಮ್ನ ತೊಗೊಳೋದಕ್ಕೆ ಹೋಗಬಾರ್ದು. ಸೊ ಎಲ್ಲೆಲ್ಲಿ ಟೈಮು ಹೋಗ್ತಾ ಇದೆ ಅದ್ರ ಬಗ್ಗೆ ಫೋಕಸ್ ಇಟ್ಕೊಂಡು RCB ಕರೆಕ್ಟಾಗಿ ಮೂರ ಮಾಡ್ತು ಅಂದರೆ, ಒಬ್ವಿಯಸ್ಲಿ ಕ್ಯಾಪ್ಟನ್ಗೆ ಏನಕ್ಕೆ ಗುರು ಫೈನ್ ಆಗ್ತಾರೆ ಅಂದರೆ, ಕ್ಯಾಪ್ಟನ್ ಎಲ್ಲ ಮೂವ್ಸ್ಗಳನ್ನೂ ಮಾಡ್ತಾ ಇರ್ತಾರೆ. ಇವರಿಗೆ ಓವರ್ ಕೊಡೋದಾಗಿರ್ಬೋದು, ಅವ್ರಿಗೆ ಓವರ್ ಕೊಡೋದಾಗಿರ್ಬೋದು, ಜೊತೆಗೆ ಫೀಲ್ಡ್ ಸಣ್ಣ ರೆಡಿ ಮಾಡೋದಾಗಿರ್ಬೋದು, ಎಲ್ಲನೂ ಕ್ಯಾಪ್ಟನ್ಸಿ ಇಂದನೇ ಆಗ್ತಾ ಇರೋದ್ರಿಂದ ಕ್ಯಾಪ್ಟನ್ಗೆ ಇಲ್ಲಿ ಮೇನ್ ಹೊಡೆತ ಬೆಳೆದು ಅವ್ರನ್ನೇ ಬ್ಯಾನ್ ಮಾಡೋದು. ಸೊ ಬೇರೆ ಯಾರನ್ನೂ ಬ್ಯಾನ್ ಮಾಡಿದಿಲ್ಲ. ಒಂದು ಮ್ಯಾಚ್ ಅಷ್ಟೇ ಬ್ಯಾನ್ ಆಗೋದು, ಏನು ಟೂರ್ನಮೆಂಟ್ ಫುಲ್ ಬ್ಯಾನ್ ಆಗ್ತಾರೆ ಅಂತ ಅನ್ಕೊಂಡೋಗಿ ಹೋಗ್ಬಿಡಿ. ಏನಾದರೂ ಈ ಥರ Level 3 ಅಫೆನ್ಸ್ಗೆ ಹೋಯ್ತು ಅಂದರೆ, ಒಂದು ಮ್ಯಾಚ್ ಅಷ್ಟೇ ಕ್ಯಾಪ್ಟನ್ನು ಬ್ಯಾನ್ ಆಗೋದು. ಸೊ ನೋಡೋಣ ಅವರು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಅದೇ ತಿದ್ಕೊಂಬರಬೇಕು, ಅಷ್ಟೇ ಬೇಗ ಬೇಗ ಓವರ್ಸ್ನ ಕಂಪ್ಲೀಟ್ ಮಾಡಬೇಕು. ನಾವೇನು ಅನ್ಕೊಂಡಿರಲ್ಲ ಈ ಥರ ಅಫೆನ್ಸ್ ಮಾಡಿದ್ರೆ ಏನು ಬರೀ ಫೈನ್ ಆಗ್ತಾರೆ, ಜೊತೆಗೆ ಆ ಒಂದು ಮ್ಯಾಚ್ ಟೈಮಲ್ಲೂ ಪೆನಾಲ್ಟಿ ಇರ್ತೈತೆ ಗೊತ್ತಿರೋ ಹಾಗೆ ನಿಮಗೆ. 4 ಜನ ಅಷ್ಟೇ ಫೀಲ್ಡರ್ಸು ಔಟ್ ಸೈಡ್ ದ ಸರ್ಕಲ್ ಇರೋದಕ್ಕೆ ಆಗೋದು. ಎಷ್ಟು ಇವ್ರು ಜಾಸ್ತಿ ಟೈಮ್ ತೊಗೊಂತಾರೋ ಅಂದರೆ 90 ನಿಮಿಷಕ್ಕಿಂತ ಜಾಸ್ತಿ ಎಷ್ಟು ಟೈಮ್ ತೊಗೊಂತಾರೋ ಅಷ್ಟು ಟೈಮು 4 ಜನ ಫೀಲ್ಡರ್ಸ್ ಮಾತ್ರ ಔಟ್ ಸೈಡ್ ದ ಸರ್ಕಲ್ ಇರ್ಬೋದು, ಇಲ್ಲಾಂದರೆ 5 ಜನ ಇರ್ಬೋದು. ಇವ್ರು ಏನಾದರೂ ಅಫೆನ್ಸ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ಪೆನಾಲ್ಟಿ ಬೀಳುತ್ತೆ, ಜೊತೆಗೆ ಇಲ್ಲೂ ಪೆನಾಲ್ಟಿ ಬೀಳುತ್ತೆ ಅಂದರೆ ದುಡ್ಡಿನ ವಿಚಾರದಲ್ಲೂ ಪೆನಾಲ್ಟಿ ಬೀಳುತ್ತೆ, ಜೊತೆಗೆ ಈ ಥರನೂ ಕೂಡ ಒಂದು ಪೆನಾಲ್ಟಿ ಇದೆ ಅಂತ ನಮಗೆ ಇವಾಗ ಗೊತ್ತಾಯಿತು. 3 ಸಲ ಏನಾದರೂ ಕನ್ಸಿಕ್ಯೂಟಿವ್ ಅಲ್ಲ, ಇನ್ಫ್ಯಾಕ್ಟು 3 ಸಲ. ಅದು ಯಾರೇ ಕ್ಯಾಪ್ಟನ್ ಆಗಿರಲಿ RCB, ಒಟ್ಟಿನಲ್ಲಿ RCB ಅಂತ ಮೇನ್ ಬರುತ್ತಿಲ್ಲಿ ಇಲ್ಲಿ ಫ್ಯಾಫ್
ಸೊ ನೋಡೋಣ ಗುರು ಏನೇನಾಗುತ್ತೆ ಅಂತ. ನಮ್ಮ ಆರ್ ಸಿ ಬಿ ಅವಾಂತರಗಳು ಏನಾದ್ರು ಒಂದು ಮಾಡ್ಕೊತಾನೆ ಇರುತ್ತೆ ನಮ್ಮ ಆರ್ ಸಿ ಬಿ. ನಿಮ್ಮ ಅಭಿಪ್ರಾಯ ಏನು, ಲೆವೆಲ್ 3 ಅಫೆನ್ಸ್ ಏನಾದ್ರು ಮಾಡುತ್ತಾನೆ ಆರ್ ಸಿ ಬಿ ಅಂದರೆ ಇರೋವಂಥ ಎಲ್ಲ ಮ್ಯಾಚಲ್ಲೂ ಕೂಡ ಬೇಗ ಕಂಪ್ಲೀಟ್ ಮಾಡಬೇಕು, ಅದು ಪ್ಲೇ ಆಫ್ಸಲ್ಲಾಗಿರೋ ಸರಿ ಎಲ್ಲಾದರೂ ಆಗಿರೋ ಸರಿ. ಸೊ ಗೊತ್ತಿಲ್ಲ ಗುರು, ಏನಾದರೂ ಅಚಾನಕ್ಕಾಗಿ ಒಂದು ಮ್ಯಾಚ್ ಆದರೂ ಆಗ್ಬಿಡ್ಬೋದು, ಸ್ಲೋವರ್ ಓವರ್ ಔಟ್ ಇರೋಕ್ಕೋಗ್ಬಾರ್ದು, ಬೇಗ ಬೇಗ ಪಟ 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 ಅಂತ ಹೊಡಿತಾ ಇರಬೇಕು ಓವರ್ಸ್ಗಳು ಇನ್ಮೇಲಿಂದ. ನೋಡೋಣ ಏನಾಗುತ್ತೆ ಅಂತ, ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಬಾಬಾ.